ನಮಸ್ತೆ ಸ್ನೇಹಿತರೆ, ಇಂದು ನಾವು ಮಕ್ಕಳ ಬಗ್ಗೆ ಸ್ವಲ್ಪ ಅಭ್ಯಾಸ ಮಾಡೋಣ. ಈ ಮಾತುಗಳು ಮಕ್ಕಳಿಗೂ ಉಪಯೋಗ ಆಗಲಿ, ನಮಗೂ ಉಪಯೋಗ ಆಗಲಿ ಅನ್ನೋ ಭಾವನೆಯಿಂದ ನಾವೆಲ್ಲ ಇಷ್ಟಪಡೋದು ಮಕ್ಕಳನ್ನು ಶೈಕ್ಷಣಿಕ ಅಧ್ಯಯನವನ್ನು ಮಾಡಿಸ್ಲಿಕ್ಕೆ. ಅಕ್ಯಾಡೆಮಿಕ್ ಸ್ಟಡೀಸ್ ಸರ್ಟಿಫಿಕೇಟ್, ಹಾಂ, ಏನು ಸರ್ಟಿಫಿಕೇಟ್ ಅಂದ ತಕ್ಷಣ ಎಕ್ಸೈಟ್ ಆಗ್ಬಿಡ್ತಾರೆ ಜನ. ಅವರು ಓದೋವಾಗ ಯಾರಿಗೂ ಆ ಸರ್ಟಿಫಿಕೇಟು ಅಂದರೆ ಕಷ್ಟ ಆಗೋದು, ಅವರ ಮಕ್ಕಳು ಓದೋವಾಗ ಸರ್ಟಿಫಿಕೇಟ್ ಅಂದರೆ ಇಷ್ಟ ಆಗುತ್ತೆ. ಇದೇ ಸರ್ಟಿಫಿಕೇಟ್ದು ಒಂದು ಲಕ್ಷಣ. ಯಾಕಂದರೆ ಸರ್ಟಿಫಿಕೇಟ್ ಏನಂದರೆ ಅದೊಂದು ಸಲ ಬಂದುಬಿಟ್ರೆ ನಾವು ಏನು ಅನ್ನೋದು ಇನ್ನೊಬ್ಬರಿಗೆ ಪರಿಚಯ ಮಾಡಿಸ್ಬೇಕಾಗಿಲ್ಲ. ಸರ್ಟಿಫಿಕೇಟ್ ಇದ್ದರೆ ನಾವು ಮಾಡುವ ಕೆಲಸಕ್ಕೆ ಒಂದು ಸಾಕ್ಷಿ ಭಾವ ಅದು. ಹಾಗಾಗಿ ಎಲ್ಲರೂ ಸರ್ಟಿಫಿಕೇಟ್ನ ತುಂಬ ಇಷ್ಟಪಡ್ತಾರೆ. ಸರ್ಟಿಫಿಕೇಟ್ ಯಾಕಪ್ಪ ಈ ಟಾಪಿಕ್ಕು ಅಂತ ಹೇಳಿದ್ರೆ, ಓದಿನಲ್ಲಿ ಎರಡು ವಿಧ ಇದೆ. ಶೈಕ್ಷಣಿಕ ಅಧ್ಯಯನ, ಆಸಕ್ತಿಕ ಅಧ್ಯಯನ ಅಂತ. ಮಕ್ಕಳು ತನ್ನ ಇಚ್ಛೆಯಿಂದ ತಾನು ಓದುವ ಮಕ್ಕಳು, ಇನ್ನೊಬ್ಬರು ಓದಿಸಿದರೆ ಓದುವ ಮಕ್ಕಳು, ಮತ್ತು ತನ್ನ ಓದಿನಿಂದ ಜೀವನೋಪಾಯ ಬೇಕು ಅನ್ನೋ ರೀತಿಯಲ್ಲಿ ಓದುವ ಮಕ್ಕಳು, ತನ್ನ ಓದಿನಿಂದ ತನ್ನ ಆತ್ಮಸಂತೃಪ್ತಿ ಬೇಕು ಅಂತ ಓದುವ ಮಕ್ಕಳು, ಹೀಗೆ ಮಕ್ಕಳಲ್ಲಿ ವಿಧಗಳಿದೆ. ಮಕ್ಕಳನ್ನು ಹೆತ್ತ ನಾವು ಅದನ್ನು ಪ್ರಕೃತಿಯಿಂದ ಕಲಿಬೇಕಾಗತ್ತೆ. ಹಾಗಾಗಿ ನಾವು ಇದನ್ನು ಸ್ವಲ್ಪ ಧ್ಯಾನದಲ್ಲಿಟ್ಕೊಂಡು ಕೇಳೋಣ. ಓದುವ ಮಕ್ಕಳು, ನಿಮಿಷ, ಓದುವ ಮಕ್ಕಳು ಓದು 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 ಅಂತ ತಂದೆ ತಾಯಿಗಳು ಹೇಳಬೇಕಾದ್ರೆ ಇರಿಟೇಟ್ ಆಗೋದು ಪ್ರತಿ ಮನೆ ಮನೆಯ ಕತೆ. ನಾವು ಯಾಕೆ ಓದು ಅಂತ ಹೇಳ್ತೀವಿ, ಅವ್ರು ಯಾಕೆ ಓದ್ತಾ ಇಲ್ಲ ಅನ್ನುವುದನ್ನು ನಾವು ಧ್ಯಾನನೇ ಕೊಡೋದಿಲ್ಲ. ಅವ್ರ ಮಾತುಗಳನ್ನು ಕೇಳುವಷ್ಟು ನಮ್ಮಲ್ಲಿ ದಯವಿಟ್ಟು ಯೋಚನೆ ಮಾಡಿ. ನಿಮಗೆ ದೇವರು, ನೀವು ಪುಣ್ಯ ಮಾಡಿದರೆ ನಿಮಗೆ ಆಸಕ್ತಿಯಿಂದ ಓದುವ ಮಕ್ಕಳು ಹುಟ್ಟಿರ್ತಾರೆ. ನಿಮ್ಮ ಪುಣ್ಯ ಕಡಿಮೆ ಆಗಿದ್ರೆ ಶೈಕ್ಷಣಿಕ ಅಧ್ಯಯನ ಮಾಡುವಂಥ ಮಕ್ಕಳು ಹುಟ್ಟಿರ್ತಾರೆ. ನೀವು ವಾದಿಸ್ಬೋದು ವಿಶ್ವೇಶ್ವರಯ್ಯ ಶೈಕ್ಷಣಿಕ ಅಧ್ಯಯನ ಮಾಡಿ ಉನ್ನತವಾದ ಇಂಜಿನಿಯರ್ ಆದಂಥ ವ್ಯಕ್ತಿ. ಇನ್ನೊಂದು ಕಡೆ ಎಡಿಸನ್ನು ಶೈಕ್ಷಣಿಕ ಅಧ್ಯಯನ ಮಾಡದೆ ಆಸಕ್ತಿಯಿಂದ ಅಧ್ಯಯನ ಮಾಡಿ ಮೇಲೆ ಬಂದಂತಹ ವಿಜ್ಞಾನಿ. ಇಬ್ಬರೂ ವಿಶ್ವಮಾನ್ಯರೇ, ಆದರೆ ಎರಡೂ ಮಜಲುಗಳಲ್ಲಿ ಗುರಿಯನ್ನು ಮುಟ್ಟಿದವರು. ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ಕೆಲವರು ವಿಶ್ವೇಶ್ವರಯ್ಯನೂ ಆಗಿರ್ಬೋದು, ಕೆಲವರು ಎಡಿಸನ್ನು ಆಗಿರ್ಬೋದು. ಆದರೆ ನೀವು ಎಡಿಸನ್ನಲ್ಲಿ ವಿಶ್ವೇಶ್ವರಯ್ಯನನ್ನು ಬಯಸುವುದು, ವಿಶ್ವೇಶ್ವರಯ್ಯನಲ್ಲಿ ಎಡಿಸನ್ನನ್ನು ಬಯಸುವುದು ಮಹಾಪಾಪಕ್ಕೆ ಗುರಿಯಾಗೋಣ. ಇಬ್ಬರೂ ಹಾಳಾಗ್ಬಿಡ್ತಾರೆ, ಆ ಮಗುನೂ ಹಾಳಾಗುತ್ತೆ, ಈ ಮಗುನೂ ಹಾಳಾಗುತ್ತೆ. ಓದಬೇಕು ಅಂತ ಇಚ್ಛೆ ಆಗೋ ಮಗು ಎಲ್ಲೋ ಹಳ್ಳಿಯ ಮೂಲೆಯಲ್ಲಿ ರೈತನ ಮನೆಯಲ್ಲಿ ಹುಟ್ಟಿ ಆತ ಆ ಮಗುವಿನ ಓದಿನ ವೆಚ್ಚವನ್ನು ಭರಿಸಲಾಗದೆ ಓದಬೇಡ ನನ್ನ ಜೊತೆ ಇರು, ಹೀಗಿರುವಾಗ ನಮ್ಮ ದೇಶದ ಜವಾಬ್ದಾರಿ ಬೆಳೆಸ್ಕೋಬೇಕು. ಅಂದರೆ ಓದುವ ಮಕ್ಕಳಿಗೆ ಯಾವುದೇ ರೀತಿಯ ಹಣದ ತೊಂದರೆಗಳು, ಆರ್ಥಿಕ ತೊಂದರೆಗಳು ಬರದ ಹಾಗೆ ದೇಶ ಕಾಪಾಡಬೇಕಾಗುತ್ತೆ. ಓದದ ಮಕ್ಕಳ ಮೇಲೆ ನೀವು ಶೈಕ್ಷಣಿಕ ಅಧ್ಯಯನ ಇಲ್ಲದ ಮಾತ್ರಕ್ಕೆ ನೀವು ಅನ್ಫಿಟ್ ಅಂತ ಹೇಳೋದನ್ನು ಗೌರ್ನಮೆಂಟು ಯೋಚಿಸಬೇಕಾಗುತ್ತೆ. ತಂದೆ ತಾಯಿಗಳು ಇವೆರಡನ್ನು ಯೋಚಿಸಬೇಕಾಗುತ್ತೆ. ನಮ್ಮ ದೇಶದ ಸುದಿನ ಯಾವಾಗ ಬರುತ್ತೆ ಗೊತ್ತಾ? ಓದು ಸ್ವತಂತ್ರವಾದಾಗ, ಓದು ಹಣವಿಲ್ಲದೆ ಆಗುವಾಗ. ಯಾವುದೇ ಕೋರ್ಸ್ಗೆ ಹೋಗಲಿ ಅಲ್ಲಿ ಹಣ ಇರಬಾರ್ದು, ಫೀಸ್ ಇರಬಾರ್ದು. ಆವಾಗ ನಮ್ಮ ದೇಶ ಸ್ವರ್ಗದ
ಸೊಬಗಾಗತ್ತೆ. ಈ ದಿನಕ್ಕೋಸ್ಕರ ನಾವು ಕಾಯಬೇಕಾಗತ್ತೆ. ಎಷ್ಟೋ ಜನ ಓದಲಾರದ ಮಕ್ಕಳನ್ನ ಓದಿಸುತ್ತಿದೆ, ಲಕ್ಷಾಂತರ ವ್ಯಯ ಮಾಡಿ ಸಿಟಿಗಳಲ್ಲಿ ಎಲ್ಲ ಕಡೆ ಜನ ತಂದೆ ತಾಯಿಗಳು ಅಮೆರಿಕಾ ಲಂಡನ್ನಲ್ಲಿ ಮಕ್ಕಳನ್ನ ಕಳಿಸಿ ಕೋಟ್ಯಾಂತರ ರೂಪಾಯಿ ಫೀಸ್ ಕಟ್ಟಿ ಆ ದೇಶದ ಯೂನಿವರ್ಸಿಟೀಸ್ನ ಬೆಳೆಸ್ತಾ ಇದ್ದಾರೆ ಅಷ್ಟೇ ವಿನಃ ಮಗು ಬೆಳೀತಾ ಇಲ್ಲ ಅಲ್ಲಿ. ಇವರು ತಂದೆ ತಾಯಿಗಳು ಇದ್ರೆ ಕೊಡ್ತಾರೆ, ಇಲ್ಲಾಂದರೆ ಸಾಲ ಮಾಡಿ ಆದರೂ ಕೊಟ್ಟು ಚಿತ್ರಹಿಂಸೆ ಅನುಭವಿಸ್ತಾರೆ. ಹೀಗಿರುವಾಗ ಯೋಚನೆ ಮಾಡಿ, ಎರಡೂ ತಪ್ಪೆ ಅಲ್ವಾ? ನಮ್ಮೂರಲ್ಲಿ ವೀರಭದ್ರಾಚಾರಿ ಅಂತ ಇದ್ರು ಚಿಕ್ಕ ವಯಸ್ಸಲ್ಲಿ, ಎಂಥ ಜ್ಞಾನಿ, ಓದಿಲ್ಲ ಅವರು, ಎಷ್ಟೋ ಓದಿರ್ಬೋದು, ಪ್ರೈಮರಿ ಇರ್ಬೋದು, ಅವ್ರ ಮನೇಲಿ ಯಾವಾಗಲೂ ತಾಂತ್ರಿಕವಾದ ಕೆಲಸಗಳು ನಡೀತಾ ಇತ್ತು. ಊರಲ್ಲಿ ಯಾವುದೇ ಮಿಷಿನ್, ಬರೀ ಮೋಟರ್ ಒಂದೇ ಅಲ್ಲ, ಯಾವುದೇ ಮಿಷಿನ್ನು, ಬೈಕು, ಗಾಡಿ, ಕಾರು, ಬಸ್ಸು, ನಮ್ಮೂರಿನ ತೇರು, ಏನು ಮಾಡಬೇಕು ಅಂದರೂ ಅವ್ರ ಹತ್ರ ಹೋಗ್ಬೇಕು, ಅವರೇ ಸರಿ ಮಾಡಬೇಕು. ಪಾಪ ಅಷ್ಟೇ ಜ್ಞಾನಿ, ಅಷ್ಟೇ ನಿಗರ್ವಿ, ಅಷ್ಟೇ ದೈವಭಕ್ತ. ಊರಿನ ಗಣಪತಿ ಮಾಡಬೇಕು ಅಂದರೂ ಅವರೇ. ಅವ್ರು ಯಾವ ಸರ್ಟಿಫಿಕೇಟ್ ಇತ್ತು? ಜೀವನ ಎಲ್ಲ ರಾಜನ ಥರ ಬದುಕಿದ್ರು ಅವರು, ಇಷ್ಟಪಡೋರು ಜನ. ಊರೂರಿಗೂ ಅಂತ ಅವರಿದ್ದಾರೆ ಮಹಾನುಭಾವರು. ಒಂದು, ನಿಮ್ಮ ಮಕ್ಕಳ ಭವಿಷ್ಯ ಓದಿನಿಂದನೇ ಆಗತ್ತೆ ಅನ್ನೋದನ್ನು ಮರೆತು ಬಿಡಿ, ತಪ್ಪದು. ಓದು, ಓದಿ ಇದ್ರೇ ನನ್ನ ಮಗು, ನಾವು ಮದುವೆ ಮುಂಜಿ ಸಮಾರಂಭಗಳಿಗೆ ಹೋದಾಗ ನಿಮ್ಮ ಮಗ ಏನು ಓದ್ತಾ ಇದ್ದಾನೆ, ನಿಮ್ಮ ಮಗ ಎಲ್ಲಿ ಓದ್ತಾ ಇದ್ದಾನೆ ಅನ್ನೋ ಪ್ರಶ್ನೆಗಳು, ನಿಮ್ಮ ಹತ್ರ ಏನು ಒಡವೆ ಇದೆ, ಇದೇ ನಮ್ಮನ್ನು ಕೊಲ್ತಾ ಇದೆ. ಧಾರಾಳವಾಗಿ ಧೈರ್ಯವಾಗಿ ಹೇಳಿ, ನಮ್ಮ ಮಗ ಓದಲ್ಲಿ ಇಂಟ್ರೆಸ್ಟ್ ಇಲ್ವಂತೆ, ಅವನು ಬೇರೆ ಓದ್ಕೋತಾ ಇದ್ದಾನೆ, ಅವನು ಸಾಧನೆ ಮಾಡಿದ ಮೇಲೆ ಅವನಿಗೆ ಅವನಿಗೆ ಗೌರವ ಸಿಕ್ಕೇ ಸಿಗುತ್ತೆ. ನಾವು ಕಷ್ಟಪಟ್ಟು ಮನೆ ಮಾಡ್ತೀವಿ, ಆ ಮಕ್ಕಳಿಗಾಗೆ ಅಲ್ವಾ? ಯೋಚನೆ ಮಾಡಿ. ಮತ್ತು ಅವರೂ ಕಷ್ಟಪಟ್ಟು ಮನೆ ಮಾಡಿದರೆ ಅದು ಯಾರಿಗೋಸ್ಕರ? ಅಟ್ಲೀಸ್ಟ್ ನಾವು ಮಾಡಿರೋದನ್ನು ಅವರು ಬಳಸ್ಕೊಳ್ಳೋ ಅಷ್ಟು ಜ್ಞಾನ ಇದೆಯಲ್ಲ. ಓದು ಬರಹ ಬಂದು ಗೂಗಲ್ ಆಪ್ರೇಟ್ ಮಾಡೋವರೆಗೂ ನಿಮ್ಮ ಕೆಲಸ. ಒಂದು ಸಲ ಮಗು ಗೂಗಲ್ಗೆ ಕೈ ಹಾಕಿದೆ, ದಯವಿಟ್ಟು ಮಕ್ಕಳಿಗೆ ಓದಬೇಕು ಅಂದರೆ ಓದಿಸಿ, ಇಲ್ಲ ಅಂದರೆ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟುಬಿಡಿ. ನಿಮಗೊಂದು ಸೀಕ್ರೆಟ್ ಹೇಳ್ತೀನಿ, ಓದದ ಮಕ್ಕಳನ್ನು ಓದಿ ಅಂತ ನಾವು ಬಲವಂತ ಮಾಡಿದ್ರು, ಓದುವ ಆಸಕ್ತಿ ಇರೋ ಮಕ್ಕಳನ್ನು ಓದಬೇಡ ಅಂದರು ಅವರು ಕೆಟ್ಟ ಚಾಳಿಗೆ ಬೀಳ್ತಾರೆ, ಡ್ರಗ್ ಅಡಿಕ್ಟ್ಸ್ ಆಗ್ತಾರೆ. ಅದಕ್ಕೆ ಎರಡೂ ಬಲವಂತಗಳು ತಪ್ಪು. ಇಷ್ಟದ ಮಕ್ಕಳನ್ನು ಇಷ್ಟದ ಹಾಗೆ ಬೆಳೆಸೋಣ. ಮತ್ತು ನಿಮ್ಗೆ ಇನ್ನೊಂದು ಮೇಜರ್ ಸೀಕ್ರೆಟ್ ತಿಳಿಸ್ಬೇಕು. ಈ ಆಧ್ಯಾತ್ಮಿಕದ ಆಳ, ಇಂದ್ರಿಯಗಳ ತಾಯಿ ಮನಸ್ಸು. ಮನಸ್ಸಿಗೆ ತುಂಬ ಇಷ್ಟ ಆಗೋದು ನಿದ್ದೆ. ಈ ಜಗತ್ತಿನ ಅತ್ಯಂತ ದೊಡ್ಡ ವಿಜ್ಞಾನಿಗಳು, ಸಂಗೀತಗಾರರು, ಅನೇಕ ರಾಗ ಸಂಯೋಜನೆಗಳನ್ನು ಕಂಡುಹಿಡಿದ ಸಂಗೀತಗಾರರು, ವಿದ್ಯಾವಂತರು, ಅಸ್ಟ್ರಾನಮರ್ಸು, ಆರ್ಯಭಟ, ಭಾಸ್ಕರ ಆ ಕಾಲದವರು, ಕಾದಂಬರಿಕಾರರು, ಎಲ್ಲ ತಮ್ಮ ಸಾಧನೆಗಳನ್ನು ಮಾಡಿದ್ದು ನಿದ್ದೆಯಿಂದ. ನಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇಲ್ಲ ನಾವು. ಇಲ್ಲಿ ಯಾವುದು ವಿತಂಡವಾದ ಅಲ್ಲ. ಇವನನ್ನು ನೀವು ಮೂರ್ಖ ಅಂತಲೇ ತಿಳಿಯಿರಿ. ಮೂರ್ಖನ ಮಾತುಗಳು ನಿಮಗೆ ಆಸಕ್ತಿ ಇದ್ದಲ್ಲಿ ಮಾತ್ರ ಈ ಮಾತುಗಳನ್ನು ಕೇಳಿ, ಇಲ್ಲದಲ್ಲಿ ಇವನೊಬ್ಬ ಮೂರ್ಖ ಅಂತ ತಿಳಿಯಿರಿ. ಇದು ನಿಮ್ಮಲ್ಲಿ ಮಕ್ಕಳಿಗೋಸ್ಕರ ನಿಮ್ಮಲ್ಲಿ ಇವನು ಮಾಡುವ ಮನವಿ. ಫೇಲ್ಯೂರ್ ಅನ್ನೋದು ಆದರೆ ಮಗು ಅವನಿಷ್ಟ, ಫೇಲ್ಯೂರ್ ನೀವು ಓದಿಸಿದ್ರು ಆಗ್ತಾನೆ, ಓದಿಸಿದ್ರು ಆಗ್ತಾನೆ. ಸಕ್ಸಸ್ ಅಂತ ಆದರೆ ಅವನ್ನ ಯಾರೂ ತಡೆಯೋಕ್ಕಾಗಲ್ಲ. ರಜನಿಕಾಂತ್, ರಾಜಕುಮಾರ್ ಅವರೆಲ್ಲ ಯಾರಾದರೂ ಓದಿನಿಂದ ಕೊಟ್ಟರೆ ಗೌರವ ಅವರಿಗೆ. ಫಿಲ್ಮ್ ಇಂಡಸ್ಟ್ರೀಲಿ ತುಂಬ ಜನ ಸ್ನೇಹಿತರು ಮಕ್ಕಳು ಹೀರೋಯಿನ್ ಆಗಬೇಕು ಅಂತ ಆಸೆ ಪಟ್ಟಾಗ, ಇಲ್ಲ ಮಾರ್ನಿಂಗ್ ಡಿಗ್ರಿ ಮುಗಿಸು ಅಂತ ಹೇಳ್ತಾರೆ, ಮತ್ತೆ ಹೀರೋಯಿನ್ ಮಾಡೋಣ ಅಂತಾರೆ. ಪಾಪ ಡಿಗ್ರಿ ಮುಗಿಸೋಷ್ಟೊತ್ತಿಗೆ ಹೀರೋಯಿನ್ನ ಚಾರ್ ಮೊರಟೋಗಿರುತ್ತೆ ಮಗುಗೆ. ಯಾವ್ಯಾವ ಏಜಲ್ಲಿ ಏನೇನು ಆಗಬೇಕು ಅದು ಆಗಬೇಕು ರೀ. ಮಕ್ಕಳನ್ನು ದಯವಿಟ್ಟು, ಇನ್ನೊಂದು, ಮಕ್ಕಳು ಭಯ ಬೀಳಬೇಡಿ. ಮಕ್ಕಳು ನಾನು ಓದಲ್ಲ ಅಂದರೆ ಅವ್ರನ್ನ ಕೇಳಿ, ಯಾಕೆ ಓದಲ್ಲಪ್ಪ, ಯಾಕೆ ಓದಲ್ಲಮ್ಮ ಅಂತ. ಇಲ್ಲ ನನಗೆ ಆ ಸ್ಕೂಲೇ ಇಷ್ಟ ಇಲ್ಲ, ನಾನು ಹಂಗೆ ಏನೋ ನನಗೆ ಇಷ್ಟ ಬಂದು ಇದು ಮಾಡ್ಕೋತೀನಿ ಅಂದರೆ, ಆಯ್ತಮ್ಮ ಇದು ನಿನ್ನ ಮಾತು, ಮುಂದೆ ಇದು ನಿನ್ನದೇ ಆದ ಆಸಕ್ತಿಯಿಂದ ಬಂದದ್ದು ಅಂತ ತಿಳಿದು, ಒಂದು 14 ವರ್ಷದವರೆಗೂ ಮಕ್ಕಳಿಗೆ ಸ್ವಂತ ಡಿಸಿಷನ್ ತಗೊಳ್ಳೋ ಶಕ್ತಿ ಬಂದುಬಿಡುತ್ತೆ.
13ನೇ ವರ್ಷದಲ್ಲಿ ತೋರಣಗಡವನ್ನು ಗೆದ್ದವರು ಶಿವಾಜಿ ಮಹಾರಾಜರು. ಮೊದಲ ಗಡವನ್ನು ಗೆಲ್ತಾರೆ. ಅಷ್ಟು ದೊಡ್ಡ ಸಾಧನೆಗಳೆಲ್ಲ 10, 12, 13ನೇ ವರ್ಷಕ್ಕೆ ಮಾಡ್ತಾರೆ. ಹಿಂದಿನ ಭಾರತದಲ್ಲಿ 13ನೇ ವರ್ಷಕ್ಕೆ ಸಂಸಾರ ತಾಪತ್ರಯಗಳನ್ನು ನಡೆಸೋ ಶಕ್ತಿ ಬರ್ತಿತ್ತು ಹುಡುಗರಿಗೆ, ಸಂಸಾರ ನಡೆಸೋ ಶಕ್ತಿ ಬರ್ತಿತ್ತು ಹುಡುಗಿಯರಿಗೆ. ಹಾಗಂತ ನಾನು ಹಾಗೆ ಮಾಡ್ತಿದ್ದಿಲ್ಲ. ಇವತ್ತು ನಾವು 25 ವರ್ಷದವರೆಗೂ ಮಕ್ಕಳನ್ನ ಮಕ್ಕಳಾಗೇ ನೋಡ್ತಾ ಇದ್ದೀವಿ. ಅದೇ ನಾವು ಮಾಡ್ತಾ ಇರೋ ತಪ್ಪು. ಅದೇ ಚರ್ಚಿಲ್ ನಮ್ಮ ದೇಶಕ್ಕೆ ಸ್ವತಂತ್ರ ಕೊಡುವಾಗ ನಮ್ಮ ಲಗಾಮ್ ಇಟ್ಕೊಳ್ಳೋಕ್ಕೆ ಮಾಡಿದ ಒಂದು ತಂತ್ರ. ದೇಶಭಕ್ತಿ ಇರೋದೇ ಮಕ್ಕಳಲ್ಲಿ 19-20 ವರ್ಷದವರೆಗೂ. ಅದಾದ ನಂತರ ಸಾಂಸಾರಿಕ ತಾಪತ್ರಯಗಳಲ್ಲಿ ದೇಶದ ಬಗ್ಗೆ ಆಸಕ್ತಿ ಕಡಿಮೆ ಆಗುತ್ತೆ, ದೇಹದ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಅದಕ್ಕೆ ಗೃಹಸ್ಥ ಅಂತ ಕರೀತಾರೆ. ಆ ದೇಶಭಕ್ತಿ ಇರೋ ಸಮಯದಲ್ಲಿ ಇವ್ರನ್ನ ಕಟ್ಟಾಕ್ಬಿಟ್ರೆ ಇವರು ದೇಶದಲ್ಲಿ ಯಾರಿಗೂ ದೇಶಭಕ್ತಿನೇ ಬರಲ್ಲ ಅಂತ ಥಿಂಕ್ ಮಾಡಿದ್ರು ಯುರೋಪಿಯನ್ಸ್. ಅದಕ್ಕೆ ಎಜುಕೇಷನ್ ಸಿಸ್ಟಮ್ನ ಮಾಡಿದರು. 4 ವೇದಗಳನ್ನು 4ನೇ ವರ್ಷಕ್ಕೆ ಕಲಿತವರು ಶಂಕರಾಚಾರ್ಯರು. ಮುಗಿದ ಮೇಲೆ 32 ವರ್ಷಕ್ಕೆ ಜೀವನನೇ ಮೆರಾಕಲ್ ಮಾಡಿ 1000 ವರ್ಷ ಆದರೆ ಇನ್ನೂ ಮರೆಯೋಕ್ಕಾಗದಂಗೆ ಮಾಡಿಟ್ಟಿದ್ದಾರೆ. ಅದು ಸಾಧನೆ. ಚಿಕ್ಕ ವಯಸ್ಸಿಗೆ ಮಾಡೋದು, 40 ವರ್ಷ ಆದರೂ ಮೆಡಿಸಿನ್ ಓದಿದ ಮೇಲೆ ಇನ್ನು ಪ್ರಾಕ್ಟೀಸ್ ಮಾಡೋದು ಯಾವಾಗ ಹುಡುಗ. ಎಲ್ಲರೂ ಇಂಜಿನಿಯರೇ ಡಾಕ್ಟ್ರೇ ಆದರೆ ಅವ್ರಿಗೆ ಅವರೇ ಟ್ರೀಟ್ ಮಾಡ್ಕೋಬೇಕಷ್ಟೆ. ಗಂಡು ಡಾಕ್ಟ್ರೇ ಹೆಣ್ಣು ಡಾಕ್ಟ್ರೇ ಆದಮೇಲೆ ಜಗಳ ಆಡಬೇಕು, ಈ ಇಂಜೆಕ್ಷನ್ ಕೊಡಲ್ಲ ಈ ಇಂಜೆಕ್ಷನ್ ಕೊಡಲ್ಲ ಮಗುಗೆ ಅಂತ. ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಡಾಕ್ಟ್ರೇ ಆದರೆ ಸಂಪಾದನೆಗ ಡಾಕ್ಟರ್ ಆಗೋದು ಸೇವೆ ರೀ. ಅದು ಅದೊಂದು ರೀತಿಯ ಸಾಧನೆ. ಅದು ಸೇವೆ ಅಂದರೆ ಸಂಪಾದನೆ ಮಾಡಿಕೊಂಡೇ ಮಾಡೋ ಸೇವೆ ಅದು. ಆದರೆ ಅದರಿಂದ ಲೂಟ್ ಮಾಡುವಂಥ ಸೇವೆ ಅಲ್ಲ ಅದು. ಹಾಗೆ ಪ್ರತಿಯೊಂದು ವಿದ್ಯೆನೂ ಅಷ್ಟೆ. ಆಸಕ್ತಿ ಇರಬೇಕು ಆ ಮಗುಗೆ ನಾನು ಡಾಕ್ಟರ್ ಆಗಬೇಕು ಅಂತ. ಬೇರೆ ಬಿ ಎ ಮಾಡಿದ್ರೆ ಮರ್ಯಾದೆ ಇಲ್ಲ ಅಂತ ತಿಳ್ಕೊಂಡಿದ್ದೀರಾ? ಎಷ್ಟು ಗೌರವ ಇದೆ ಗೊತ್ತಾ? ಇವತ್ತು ನಮ್ಮ ದೇಶನ ರೂಲ್ ಮಾಡ್ತಾ ಇರೋದೆ ಮ್ಯಾಕ್ಸಿಮಮ್ ಬಿ ಎಗಳು. ಐ ಎ ಎಸ್ ಆಫೀಸರ್ಸ್ ಆಗ್ಬೋದು. ಒಬ್ಬ ಡಾಕ್ಟರ್ ಆಗಿ ಐ ಎ ಎಸ್ ಆಫೀಸರ್ ಆಗಬೇಕು ಅಂದರೆ 4 ವರ್ಷ 2 ವರ್ಷ ವೇಸ್ಟ್ ಆಗುತ್ತೆ. ಬಿ ಎ ಮಾಡಿ ಐ ಎ ಎಸ್ ಆಫೀಸರ್ ಆಗಬೇಕು ಅಂದರೆ ನಿಮ್ಗೆ 2 ವರ್ಷ ಕೂಡುತ್ತೆ. ಅಲ್ಲಿ ಬಿ ಕಾಮ್ ಎಷ್ಟು ಶ್ರೇಷ್ಠ. ಆ್ಯಕ್ಚುಲಿ ನಾವು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೋಣ. ಮಗು ಏನು ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಹಾಕೋಣ. ಆಯಿತು, ಮಗು ಬಿ ಇನೇ ತಗೊಳ್ತು, 2ನೇ ವರ್ಷಕ್ಕೆ ಅದಕ್ಕೆ ಗೊತ್ತಾಗುತ್ತೆ ಇದೊಂದು ಇರಿಟೇಷನ್ ಕೋರ್ಸ್ ಅಂತ. ಪಾಪ ನಾನು ಇದು ಮಾಡೋಕ್ಕೆ ಇಷ್ಟ ಇಲ್ಲ, ಬೇಡ ಮಗು ಇನ್ನೊಂದಕ್ಕೆ ಹೋಗು. ಏ ರಿಲ್ಯಾಕ್ಸ್ ಆಗಿರ್ರಿ. ಅಷ್ಟು ರಿಲ್ಯಾಕ್ಸ್ ಆಗಿರಬೇಕು ಅಂದರೆ ನಾವು ಮಾಡಬೇಕಾಗಿರೋದು ಸಾಲ ಮಾಡಬಾರ್ದು. ಬಾಡಿಗೆ ಮನೇಲಿದ್ದರೂ ಪರವಾಗಿಲ್ಲ, ಮಕ್ಕಳಿಗೆ ಸ್ಕೋಪ್ ಅಪ್ ಮಾಡ್ಕೊಂಡು ಹೋಗೋಣ, ಸಪೋರ್ಟ್ ಮಾಡ್ಕೊಂಡು ಹೋಗೋಣ. ಆರ್ಗ್ಯುಮೆಂಟ್ ಮಾಡಬೇಡಿ. ಆಸಕ್ತಿ ಇಲ್ಲದ ಮಕ್ಕಳನ್ನ ರಾತ್ರಿ ಎಲ್ಲ ಎಬ್ಬಿಸಿ ಕೂಡಿಸ್ಕೊಂಡು ಓದಿ 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 ಅಂತ ಅವ್ರ ಪ್ರಾಣ ತಿನ್ನಬೇಡಿ. ಅದೊಂದು ಸ್ಲೋ ಪಾಯ್ಸನ್. ಮಗುನ ಕೊಲೆ ಮಾಡೋದು ಒಂದೇ, ಆ ರೀತಿ ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಬಲವಂತ ಮಾಡಿ ಹಿಂಸೆ ಮಾಡಿ ನಿದ್ದೆ ಕೆಡಿಸಿ ಇಷ್ಟವಿಲ್ಲದ ಸಬ್ಜೆಕ್ಟನ್ನು ಓದು, ಇಷ್ಟವಿಲ್ಲದ ಆಹಾರವನ್ನು ತಿನ್ನು ಅನ್ನುವುದು ತಪ್ಪು. ಮಕ್ಕಳು ಅಷ್ಟೇ, ಇದನ್ನು ನೀವು ಗ್ರ್ಯಾಂಟೆಡ್ ಆಗಿ ತಗೋಬೇಡಿ. ಕೆಟ್ಟ ಕೆಟ್ಟ ತಿಂಡಿಗಳನ್ನು ತಿನ್ನಬೇಡಿ. ಗೂಗಲ್ ಇದೆ ನಿಮ್ಮ ಕೈಯಲ್ಲಿ, ಅಧ್ಯಯನ ಮಾಡಿ ನಾನು ಈ ಆಹಾರ ತಿನ್ಬೋದಾ ಈ ಆಹಾರ ತಿನ್ನಬಾರ್ದಾ ಅಂತ. ಮಹಾರಾಷ್ಟ್ರ ಶಿವಾಜಿ ಮಹಾರಾಜರು ಕೊಟ್ಟ ಗಿಫ್ಟ್ ಇಲ್ಲಿ ನೋಡ್ರಿ. ಬೇಸಿಕ್ ರಿಕ್ವೈರ್ಮೆಂಟೇ ಗಂಡು ಮಕ್ಕಳಿಗೆ ಜಿಮ್. ಹೆಂಗಿರ್ತಾರೆ ಗೊತ್ತಾ? ಒಬ್ಬೊಬ್ಬ ಹುಡುಗ ಊರಿಗೆ ರೋಡ್ಗೊಂದು ಜಿಮ್ ಇರುತ್ತೆ, ಹುಡುಗರು ಫಿಟ್ ಇರ್ತಾರೆ. ಹೆಣ್ಮಕ್ಳು ಅಷ್ಟೇ, ಅವ್ರಿಗೆ ಚಾಲೆಂಜಿಂಗ್ ಆಗಿರ್ತಾರೆ. ಇದು ಶಿವಾಜಿ ಮಹಾರಾಜರು ಬೆಳೆಸಿದ್ದು. ಅವ್ರ ಆರ್ಮಿಗೆ ಸೆಲೆಕ್ಷನ್ ಆಗಬೇಕು ಅಂದರೆ ಬೇಸಿಕ್ಕಾಗಿ 1000 ಸೂರ್ಯ ನಮಸ್ಕಾರ ಮಾಡಬೇಕಾಗಿತ್ತಂತೆ. ಅದೇ ಅವ್ರ ಬೇಸಿಕ್ ರಿಕ್ವೈರ್ಮೆಂಟ್ ಅಲ್ವಾ? ದಯವಿಟ್ಟು, ಇದು ತುಂಬ ಸೀರಿಯಸ್ ಟಾಪಿಕ್ಕು. ನಮ್ಮ ಮಕ್ಕಳು, ಇವನಿಗೇನು ಅಧಿಕಾರ ಇದೆ ಇಷ್ಟೆಲ್ಲ ಹೇಳೋಕ್ಕೆ ಅಂತ ನಿಮ್ಮ ಮನಸ್ಸಲ್ಲಿ ಅನೇಕ ಪ್ರಶ್ನೆಗಳು ಬರ್ತಾ ಇದೆ. ಇವನಿಗೆ 5 ಜನ ಮಕ್ಕಳು. ಮೊದಲನೇ ಮಗು ಓದಬೇಕು ಅಂತ ಓದ್ತು, ಇವತ್ತು ಅದು ವಿದೇಶಕ್ಕೆ ಹೋಗಿ ಮಾಸ್ಟರ್ ಡಿಗ್ರಿ ಸ್ಕಾಲರ್ಶಿಪ್ಪಲ್ಲಿ ಮಾಡ್ತಾ ಇದೆ. ಇವನ ಹತ್ರ 1 ಪೈಸೆ ತಗೊಳ್ಳಿಲ್ಲ. ಅದೇ 2ನೇ ಮಗು, ಆ ಮಗು ಗುರುತಿಸ್ಕೊಳ್ತು ತನ್ನ ಬರವಣಿಗೆಗೆ. ಆ ಮಗು ಡಿಗ್ರಿಯಲ್ಲಿರೋವಾಗಲೇ ಆ ಮಗು ಫ್ರೀಲ್ಯಾನ್ಸ್ ಆಗಿ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತು. ಫ್ರೀಲ್ಯಾನ್ಸ್ ಆಗಿ ಇಷ್ಟ ಬಂದರೆ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲ. 3ನೇ ಮಗು 12th ಬಿಟ್ಟುಬಿಡ್ತು, ನಾನು ವೇದಿಕ ಅಧ್ಯಯನ ಮಾಡ್ತೀನಿ ಅಂತ. ಸುಖವಾಗಿಲ್ವಾ? ಯೋಗ, ಇಷ್ಟ ಬಂದಂಗೆ ಮಲಗೋದು, ಇಷ್ಟ ಬಂದಂಗೆ ಎದ್ದೇಳೋದು. ಒಂದು ವೇಳೆ ತಂದೆ ತಾಯಿಗಳ ಪರಿಸ್ಥಿತಿ ಚೆನ್ನಾಗಿಲ್ಲದೆ ಇದ್ದಾಗ ಮಕ್ಕಳು ಕೂಡ ತಿಳ್ಕೋಬೇಕು. ಆವಾಗ ಮನೆಯನ್ನು ಎತ್ತಿ ನಿಲ್ಲಿಸೋದಕ್ಕೆ ತಾವು ತನ್ನಮ್ಮನ್ನು ತ್ಯಾಗ ಮಾಡಿಕೊಂಡು ಓದಬೇಕು. ಇದು ಮಕ್ಕಳಿಗೂ ಪಡಿಬೇಕು. ಇನ್ನು 4ನೇ ಮಗು 9th ಸ್ಟ್ಯಾಂಡರ್ಡ್ಗೆ ನನಗೆ ಯಾಕೋ ಈ ಓದು ಸರಿ ಹೋಗ್ತಿಲ್ಲಪ್ಪ ಅಂತ ಹೇಳ್ತು ಒಂದ್ಸಲ ಬೆಂಗಳೂರಲ್ಲಿದ್ದಾಗ. ಇದನ್ನು ಯಾಕೆ ಸ್ವಯಂ ಪ್ರತಿಷ್ಠೆಗೆ ಹೇಳ್ತಿಲ್ಲ? ಇಷ್ಟೆಲ್ಲ ಹೇಳೋವನಿಗೆ ಏನು ಅಧಿಕಾರ ಇದೆ ಅಂತ ನೀವು ಕೇಳಿದ್ರೆ ಇದನ್ನು ಹೇಳಬೇಕಾಗತ್ತೆ.
ಆ ಮಗು ಹೆಣ್ಮಗು ಏನೋ ರೀಸನ್ ಇದೆ ಮಗು ಹಂಗೆ ಹೇಳುತ್ತೆ ಅಂತ ಪ್ರಿನ್ಸಿಪಾಲ್ ಹತ್ರ ಹೋಗ್ಬಿಟ್ಟು ಈ ಮಗುಗೆ ಇಷ್ಟ ಇಲ್ವಂತೆ, ದಯವಿಟ್ಟು ಟಿ ಸಿ ಕೊಡಿ ಅಂತ ಕೇಳಿದ. ಅದಕ್ಕೆ ಅವರು, ಏನು ಸರ್ ಆ ಮಗು ಹೇಳಿದ್ರೆ ನಿಮಗಾದರೂ ಬುದ್ಧಿ ಬೇಡವಾ ಅಂತ ಹೇಳ್ತು. ಇಲ್ಲ ಸರ್, ಮಗುಗೆ 13 ವರ್ಷ ಆಗಿದೆ, ಇನ್ನೇನು ಬುದ್ಧಿ ಬೇಕು, ಆ ಮಗುಗೆ ಇಷ್ಟ ಇಲ್ವಂತೆ. ಆ ಮಗುನ ಇವನು ಕೇಳ್ದ, ನೋಡಮ್ಮ ನೀನು ಬಿಟ್ಟಾಗ ನಮ್ಮ ತಂದೆ ತಾಯಿಗಳು ನನಗೆ ಬುದ್ಧಿ ಹೇಳಬೇಕಾಗಿತ್ತು ಅಂತ ಅನ್ಕೋಬಾರ್ದು ಮುಂದೆ, ಇಲ್ಲಪ್ಪ ಅಂತ ಹೇಳ್ತು. ಬಿಟ್ಟಾಗ ಅದನ್ನು ನೀನು ದುರುಪಯೋಗ ಪಡಿಸ್ಕೊಂಡ್ರು ನಿನ್ನನ್ನೇ ನಿಂದಿಸುತ್ತೆ ಸಮಾಜ, ಇಲ್ಲಪ್ಪ ಅಂತ ಹೇಳ್ತು. ಬಿಟ್ಟದ ಕಾರಣಕ್ಕೆ ಓದಿದ್ದಕ್ಕಿಂತ ಹೆಚ್ಚು ಸಾಧನೆ ಮಾಡ್ತೀನಿ ಅನ್ನೋ ಆಸಕ್ತಿ ನಿನಗಿದೆಯಾ ಅಂತ ಕೇಳಿದೆ. ಇದೆ ಅಂತ. ಇಷ್ಟೇ 4ನೇ ಪ್ರಶ್ನೆಗೆ ಉತ್ತರ ಹೇಳಿದ ಮಗುನ ಶಾಲೆ ಬಿಡಿಸಿದೆ. ಪ್ರಿನ್ಸಿಪಾಲ್ ಕೇಳಿದ್ರು ಏನು ಪ್ರಾಬ್ಲಮ್ ಸ್ಕೂಲಲ್ಲಿ ಅಂತ. ಆ ಮಗು ಒಂದೇ ಒಂದು ಮಾತು ಹೇಳಿದ್ದು, ನನಗೆ 100 ಪ್ರಾಬ್ಲಮ್ ಇದೆ. ಒಂದೇ ಒಂದು ಪ್ರಾಬ್ಲಮ್ ಹೇಳ್ತು. ಇಂದು ಡ್ರಿಲ್ಲಲ್ಲಿ ನಿಲ್ಲಿಸ್ತಾರೆ, ಈ ಪಿ ಟಿ ಎಕ್ಸರ್ಸೈಸಲ್ಲಿ ಗಂಟೆಗಟ್ಟಲೆ ಮಕ್ಕಳನ್ನ ನಿಲ್ಲಿಸ್ಬಿಟ್ಟು ಅವರಾಗ ಅವ್ರು ಮಾತಾಡ್ಕೋತಾ ಇರ್ತಾರೆ. ಮಕ್ಕಳು ಎಷ್ಟೊತ್ತು ನಿಂತ್ಕೊಂಡು ಕೆಲಸನೂ ಮಾಡ್ತಿಲ್ಲ, ಡ್ರಿಲ್ಲೂ ಮಾಡ್ತಿಲ್ಲ, ಸಂವೇದನೆ ಇರಬೇಕು, ಅದ್ರ ಬದಲು ಮನೇಲಿ ಅಧ್ಯಯನ ಮಾಡ್ಬೋದಲ್ಲ ಅಂತ ಹೇಳ್ತು. ಹಾಗಂತ ಮಕ್ಕಳನ್ನು ದಯವಿಟ್ಟು ಅಧ್ಯಯನ ಮಾಡಿ, ನಿಮ್ಮ ಮಕ್ಕಳನ್ನು ನೀವು ಸ್ಟಡಿ ಮಾಡಿ. ಇನ್ನು 5ನೇ ಮಗು ಓದೋಕೆ ಆಸಕ್ತಿ ಇದೆ, ಅದು ಬಂದಿತ್ತು ಪ್ರಿನ್ಸಿಪಾಲ್ ಹತ್ರ. ನೋಡಮ್ಮ, ನಾ ಇವನು ಹೇಳ್ದ ಪ್ರಿನ್ಸಿಪಾಲಿಗೆ, ನೋಡಿ ಈ ಮಗುನು ಬಿಡಿಸ್ಬೋದಾಗಿತ್ತಲ್ಲ, ಇವನು ಇವಳು ಓದಬೇಕಂತೆ. ಇವಾಗಿಂದನೇ ಪೊಲಿಟಿಕಲ್ ಸೈನ್ಸ್ ಎಲ್ಲಾದರೂ ಇದೆಯಾ, ಇವಾಗಿಂದನೇ ಆರ್ಟ್ಸ್ ಎಲ್ಲಾದರೂ ಇದೆಯಾ ಅಂತ ಕೇಳುತ್ತೆ ಆ ಮಗು. ಆ ರೀತಿ ಅಧ್ಯಯನನ ರೂಪಿಸಬೇಕು ಮಕ್ಕಳಿಗೆ. ನಾವು ಸರ್ಕಾರದ ಜೊತೆ ಒಂದಾಗಬೇಕು ಜನ. ಪೇರೆಂಟ್ಸ್ ಟೀಚರ್ಸ್ ಅಸೋಸಿಯೇಷನ್ ಇದೆಯಲ್ಲ, ಹಾಗೆ ಪ್ರಜೆ ರಾಜ ಅಸೋಸಿಯೇಷನ್ ಅಂತ ಮಾಡಬೇಕಾಗತ್ತೆ. ನಾವೆಲ್ಲ ಹೋರಾಡಬೇಕು. ಓಟ್ ಹಾಕುವಾಗ ಯೋಚನೆ ಮಾಡಿ ಓಟ್ ಹಾಕಬೇಕು. ಮಾಡಿ ನಾವು ನಮಗಿಷ್ಟು ಬಂದ ಲಾನ ತರಬೇಕು. ಆ್ಯಕ್ಚುಲಿ ನಿಮ್ಗೆ ಗೊತ್ತಿಲ್ಲ, ಆ ಲಾ ಇದೆ. ನಮ್ಮ ದೇಶದ ಪ್ರಧಾನ ಮಂತ್ರಿಯ ಕರೆಸ್ಪಾಂಡೆನ್ಸಲ್ಲಿ ಕೋರ್ಸ್ ಮಾಡಿದವರು. ತುಂಬ ಒಳ್ಳೆ ಫೆಸಿಲಿಟಿ ಇದೆ. ಮಕ್ಕಳು ಶಾಲೆಗೆ ಹೋಗೋ ಸಮಯ ಬರೋ ಸಮಯನ ಉಳಿಸ್ಬೋದು. ಆ ಶಾಲೆಗಳಿಗೆ ಕಟ್ತಾ ಇರೋ 100,000 ರೂಪಾಯಿ ಉಳಿಸ್ಬೋದು. ಮನೇಲೇ ಕೋರ್ಸ್ ಮಾಡ್ಬೋದು. ಇವಾಗ 4ನೇ ಮಗು ಹೇಳ್ತು, ಇಂಟರ್ನೆಟ್ ಸರ್ಫ್ ಮಾಡ್ತಿದ್ದೆಪ್ಪ ನಾನು, ಹಂಗೆ ಇಂಟರ್ನೆಟ್ಟಲ್ಲೇ ನಾನು ಡಿಗ್ರಿ ತೊಗೋಬೋದು ಅಂತ ಹೇಳಿದೆ. ನಿನ್ನ ಇಷ್ಟ ನಮ್ಮ ಬಂಗಾರು ಅಂತ ಹೇಳಿದೆ. ಇಷ್ಟ ಬಂದಂಗೆ ಮಾಡ್ಬೋದು. 3 Idiots ಪಿಕ್ಚರ್ ಬಂದಾಗ ಎಂಟರ್ಟೈನ್ಮೆಂಟ್ ಅಂತ ನೀವು ತೊಗೊಂಡು ಬಿಟ್ಬಿಟ್ರ, ಎಷ್ಟು ಒಳ್ಳೆ ಮೆಸೇಜ್, ಶತಮಾನಕ್ಕೆ ಕೊಡಬೇಕಾದ ಮೆಸೇಜ್ ಕೊಟ್ಬಿಟ್ಟೋಯ್ತು ಆ ಪಿಕ್ಚರು. ದಯವಿಟ್ಟು ಸೀರಿಯಸ್ ಆಗಿ ತೊಗೊಳ್ಳಿ. ಮಕ್ಕಳನ್ನು ಹಿಂಸೆ ಮಾಡಬೇಡಿ, ಓದು 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 ಅಂತ. ಓದುವುದಕ್ಕೆ ಎಷ್ಟು ಚಾಲೆಂಜ್ ಇದೆ ಮಕ್ಕಳಿಗೆ ಮರ್ತೋಗಿದ್ದೀರಾ ನೀವು? ಆ ವಯಸ್ಸು ಹೆಂಗಿರುತ್ತೆ, ಎಷ್ಟು ಚಾಲೆಂಜಿಂಗ್. ಬುಕ್ ಇಟ್ಕೊಂಡ್ರೆ ನೀವು ಇಷ್ಟಪಟ್ಟವರು ಬುಕ್ಕಲ್ಲಿ ಬರುತ್ತೆ ಫೋಟೋ, ಅಕ್ಷರಗಳು ಕಾಣೋದಿಲ್ಲ ಅಂತ ವಯಸ್ಸದು. ತುಂಬ ದೇವರು ಕಾಮ ಕ್ರೋಧಗಳನ್ನು ಕೊಟ್ಟು ಓದಿನಿಂದ ದೂರ ಇಡುವಂಥ ವಯಸ್ಸದು. ಆ ಚಾಲೆಂಜನ್ನ ಇಟ್ಕೊಂಡು ಮಕ್ಕಳು ಓದಬೇಕು. ನಿದ್ದೆನ ಕೆಟ್ಟು ಓದಬೇಕು, ಅದು ನಿಜ. ವಿದ್ಯಾತುರಾಣಾಂ ನಭಯಂ ನ ನಿದ್ರ ನ ಸುಖಂ ಅಂತ ಹೇಳುತ್ತಲ್ಲ ಆ ಶ್ಲೋಕ, ಅದು ನಿಜ. ಆತುರ ಅನ್ನೋದಿರಬೇಕಲ್ಲ ಮಕ್ಕಳಲ್ಲಿ. ಆತುರನೇ ಇಲ್ಲದಿದ್ರೆ ಇವೆರಡೂ ಮಾಡಬೇಕು ಅಂದರೆ, ಆ ಮಕ್ಕಳಲ್ಲಿ ಆತುರ ಬರಬೇಕು ಅಂದರೆ ಅವ್ರಿಗೆ ಇಷ್ಟವಾದ ಸಬ್ಜೆಕ್ಟ್ ಸಿಗಬೇಕು. ದಯವಿಟ್ಟು ಇವುಗಳನ್ನು ಆಲೋಚನೆ ಮಾಡಿ, ನಿಮ್ಗೆ ಒಳ್ಳೆಯದಾಗತ್ತೆ, ಮಕ್ಕಳು ಆನಂದವಾಗಿರ್ತಾರೆ. ಆ ಮಿಕ್ಕಿದ ಸಮಯದಲ್ಲಿ ನಿಮಗೆ ಆಫೀಸಿಗೆ ಬಂದು ಹೆಲ್ಪ್ ಮಾಡ್ತಾರೆ, ನಿಮ್ಮ ಕೆಲಸಗಳಲ್ಲಿ ಹೆಲ್ಪ್ ಮಾಡ್ತಾರೆ, ತಾಯಿಗೆ ಹೆಲ್ಪ್ ಮಾಡ್ತಾರೆ, ಅಡುಗೆ ಕಲ್ತ್ಕೋತಾರೆ, ತಂದೆಯ ವ್ಯವಹಾರ ಕಲ್ತ್ಕೋತಾರೆ, ಮನೆ ಬಿಲ್ಲುಗಳು ಕಟ್ಟೋದು ಕಲ್ತ್ಕೋತಾರೆ, ಸಮಯ ಪ್ರಜ್ಞೆ ಬರುತ್ತೆ, ಏನು ಬೇಕೋ ಅದು ಕಷ್ಟ ಸುಖ ಅರಿತಾರೆ. ಇದು ರೀ ಜೀವನ. ನಿಮಗೆ ಜ್ಯೋತಿಷಿಯಾಗಿ ಅನೇಕ ಉದಾಹರಣೆಗಳು ಕೊಟ್ಟರೆ ಭಯ ಬಿದ್ದು ಬಿಡ್ತೀರಿ. ದಯವಿಟ್ಟು ಬೇಡ, ಆ ಲೆವೆಲ್ಗೆ ಹೋಗೋದು ಬೇಡ. ಮಕ್ಕಳನ್ನು ಸೀರಿಯಸ್ ಆಗಿ ತೊಗೊಳ್ಳಿ. ಇವನ ಮಾತುಗಳಿಂದ ನಿಮಗೇನಾದರೂ ಅನಾಹುತ ಅನ್ನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ಮೊದಲೇ ಸಾರಿ ಕೇಳ್ತಾ ಇದ್ದೀನಿ, ನಿಮಗಿಷ್ಟ ಇದ್ದರೆ ಮಾತ್ರ ಈ ವಿಡಿಯೋ ನೋಡಿ, ಇಷ್ಟ ಇಲ್ಲದಿದ್ದರೆ ದಯವಿಟ್ಟು ಬೇಡ, ಅದನ್ನಲ್ಲೇ ಡಿಲೀಟ್ ಮಾಡಿಬಿಡಿ, ಅದರ ಕಡೆ ಹೋಗಲೇಬೇಡಿ. ಆದರೆ ಇದು ನಿಮ್ಮ ಒಳಿತಿಗಾಗಿ. ಇವನು ಅನುಭವಿಸಿ ನಿಮಗೆ ಹೇಳುತ್ತಿರುವ ಮಾತುಗಳು, ಇವನು ಪಾಲಿಸಿ ನಿಮಗೆ ಹೇಳುತ್ತಿರುವ ಮಾತುಗಳು. ತುಂಬ ಧನ್ಯವಾದ, ಮತ್ತೆ ಸೇರೋಣ. ಥ್ಯಾಂಕ್ ಯು ವೆರಿ ಮಚ್. ಇವನ ಆರ್ಟಿಕಲ್ಸ್ನ ಕನ್ನಡಪ್ರಭಾದವರು ಚಿಕ್ಕ ಚಿಕ್ಕದಾಗಿ ಬರ್ಕೊಡಿ ಅಂತ ಹೇಳಿದ್ರು. ನಾಳೆಯಿಂದ ಆ ಕಾಲಮ್ ಬರ್ತಾ ಇದೆಯಂತೆ, ಅದರಲ್ಲೂ ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡಿಕೊಳ್ಳೋಣ. ಸ್ಪೆಷಲ್ ಅನ್ನೋ ಒಂದು
ಪತ್ರಿಕೆ ಬರುತ್ತೆ ಕನ್ನಡ ಪ್ರಭಾದಲ್ಲಿ, ಎರಡನೇ ಪೇಜಿನ ಕೆಳಭಾಗ ಬಲಭಾಗದಲ್ಲಿರುತ್ತೆ, ಅದನ್ನು ಗಮನಿಸಿ ನಿಮಗೆ ಉಪಯೋಗ ಆಗಬಹುದು. ಏನಾದರೂ ನಿಮಗೆ ಇವನ ತಪ್ಪುಗಳು ಸರಿಗಳನ್ನು ಕಮೆಂಟಲ್ಲಿ ಹೇಳಿ ದಯವಿಟ್ಟು. ಧನ್ಯವಾದ ಗೆಳೆಯರೇ, ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್.